ಕೋವಿಡ್-19 ಗೆ ಜಿಲ್ಲೆಯ ಜನರು ಬೆಚ್ಚಿ ಬಿದ್ದಿದ್ದಾರೆ. ಆಸ್ಪತ್ರೆಗೆ ಹೋದರೆ ಮರಳಿ ಬರುತ್ತೇವೋ ಇಲ್ವೋ ಎನ್ನುವ ಭಯ ಶುರುವಾಗಿದೆ. ಇಂತಹ ಆತಂಕಕ್ಕೆ ಕಾರಣವಾಗಿದ್ದು ಪ್ರತಿನಿತ್ಯ ಆ ಆಸ್ಪತ್ರೆಯಲ್ಲಿ 7 ರಿಂದ 8 ಜನ ಬಲಿಯಾಗುತ್ತಿದ್ದು, ಉತ್ತರ ಕರ್ನಾಟಕದಲ್ಲೇ ಅತಿ ಹೆಚ್ಚು ಸಾವು ಸಂಭವಿಸುತ್ತಿರುವುದಕ್ಕೆ ಸಾರ್ವಜನಿಕರು ಆತಂಕದಲ್ಲಿ ಜೀವನ ನಡೆಸುತ್ತಿದ್ದಾರೆ. ಹೌದು, ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಬಡವರ ಪಾಲಿನ ಸಂಜೀವಿನಿ. ಉತ್ತರ ಕರ್ನಾಟಕದ ಅತಿ ದೊಡ್ಡ ಆಸ್ಪತ್ರೆ. ಆದರೆ ಈ ಆಸ್ಪತ್ರೆಗೆ ಕೋವಿಡ್ನಿಂದ ಚಿಕಿತ್ಸೆಗೆ ದಾಖಲಾಗುತ್ತಿರುವವರಿಗೆ ಭಯ ಶುರುವಾಗಿದೆ. ಕೋವಿಡ್ ಸೋಂಕಿಗೆ ಪ್ರತಿನಿತ್ಯ 7 ರಿಂದ 8 ಜನರು ಕಿಮ್ಸ್ ಆಸ್ಪತ್ರೆಯಲ್ಲಿ ಬಲಿಯಾಗುತ್ತಿದ್ದಾರೆ. ಸಾವಿನ ಸಂಖ್ಯೆ 200ರ ಗಡಿ ದಾಟುತ್ತಿದ್ದು, ಇದುವರೆಗೆ 193 ಜನರು ಸಾವನ್ನಪ್ಪಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಕೊರೋನಾ ಎಲ್ಲೆಡೆ ಹಬ್ಬಿದ್ದು, ಪ್ರತಿನಿತ್ಯ 200ಕ್ಕೂ ಹೆಚ್ಚು ಸೋಂಕಿತರು ಪತ್ತೆಯಾಗುತ್ತಿದ್ದಾರೆ. ಜೂನ್ ಅಂತ್ಯದವರೆಗೆ ಜಿಲ್ಲೆಯಲ್ಲಿ ಕೇವಲ 345 ಜನರಿಗೆ ಕೊರೋನಾ ಅಂಟಿತ್ತು. ಅಲ್ಲದೆ ಈ ವೈರಸ್ನಿಂದ 8 ಜನ ಜೀವ ಕಳೆದುಕೊಂಡಿದ್ದರು. ಆದರೆ ಕೇವಲ ಜುಲೈ ತಿಂಗಳೊಂದರಲ್ಲೇ ಬರೋಬ್ಬರಿ 148 ಜನ ಬಲಿಯಾಗಿದ್ದು, ಸಹಜವಾಗಿಯೇ ಇಲ್ಲಿನ ಜನರನ್ನು ಮತ್ತಷ್ಟು ಭಯಭೀತರನ್ನಾಗಿ ಮಾಡಿದೆ. ಪ್ರತಿದಿನವೂ ಜಿಲ್ಲೆಯಲ್ಲಿ ಸರಾಸರಿ 8 ಜನ ಉಸಿರು ನಿಲ್ಲಿಸುತ್ತಿದ್ದಾರೆ. ಹೀಗಾಗಿ ಸದ್ಯ ಜಿಲ್ಲಾಡಳಿತಕ್ಕೂ ಕೂಡ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಯಾಕಂದರೆ ರಾಜ್ಯದಲ್ಲೇ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಾವು ಸಂಭವಿಸುತ್ತಿರೋದು ಬೆಂಗಳೂರು, ಮೈಸೂರು, ದಕ್ಷಿಣ ಕನ್ನಡ ಬಿಟ್ಟರೆ ಧಾರವಾಡ ಜಿಲ್ಲೆಯಲ್ಲೇ. ಜಿಲ್ಲಾಡಳಿತ ಸಾವಿನ ಸಂಖ್ಯೆಯನ್ನು ಕಡಿಮೆ ಮಾಡಲು ಶತ ಪ್ರಯತ್ನ ಮಾಡುತ್ತಿದೆ. ಆದರೂ ಪ್ರತಿನಿತ್ಯವೂ ಸಾವಿನ ಸರಣಿ ಮುಂದುವರಿಯುತ್ತಲೇ ಇದೆ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತ್ರ ಹಾಗೇನಿಲ್ಲ, ವಿಶ್ವವನ್ನು ಹೋಲಿಕೆ ಮಾಡಿದರೆ ನಮ್ಮಲ್ಲಿ ಕಡಿಮೆ ಏನೋ ಎಂಬ ಆರೈಕೆ ಉತ್ತರ ನೀಡಿ ಜಾರಿಕೊಳ್ಳುತ್ತಿದ್ದಾರೆ. ಅದು ನಮ್ಮ ಧಾರವಾಡ ಜಿಲ್ಲೆ ಇರ್ಬೋದು, ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನು ಎಲ್ಲ ರೀತಿಯಾದ ಪೂರ್ವ ತಯಾರಿ ಮಾಡಿದಾಗೂ ಸಹಿತ ಈ ರೀತಿಯಾದ ಘಟನೆಗಳು ನಡೀತವೆ. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರ್ತವೆ. ಇವತ್ತು ಡೆತ್ ರೇಟನ್ನು ನಾವು ನೋಡಿದಾಗ, ಇವತ್ತು ಯಾರು ಮರಣ ಹೊಂದ್ತಾರೆ ಅವರ ಹೆಲ್ತ್ ಉಳಿದಿದ್ದು ನೋಡಿದಾಗ, ನಿನ್ನೆ ನೋಡಿದ್ದು ನಾವು ಚಿತ್ರದುರ್ಗದಲ್ಲಿ 110 ವಯಸ್ಸಿನ ಒಬ್ಬ ಹೆಣ್ಮಗಳು ಮುದುಕಿ ಇವತ್ತು ಪಾರಾಗಿ ಬಂದಳು. ಹೀಗಾಗಿ ಸಾಕಷ್ಟು ಜನ ಪಾರಾಗಿನೂ ಬರ್ತಾರೆ ಮತ್ತು ಸಾಕಷ್ಟು ಜನ ಇದರಲ್ಲಿ ಸಾವನ್ನು ಅಪ್ಪುವಂಥದ್ದು ನೋಡ್ತೀವಿ. ಆದರೆ ಓವರಾಲ್ ನಾವು ನೋಡಿದಾಗ, ಇಡೀ ಜಗತ್ತಿನ ಡೆತ್ ರೇಟ್ ನೋಡಿದಾಗ, ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಡೆತ್ ರೇಟ್ ಕಡಿಮೆ ಇದೆ. ಮತ್ತು ಭಾಳ ಮುಖ್ಯವಾಗಿ ಹೇಳೋದು ಗುಣಮುಖವಾದಂಥದ್ದು. ಇವತ್ತೇನಾಗಿದೆ, ನಾವು ಕೋವಿಡ್ ಅಷ್ಟು ಜನರಿಗೆ ಬಂದದ, ಇಷ್ಟು ಜನರಿಗೆ ಬಂದದ ಅನ್ನುವಂಥದ್ದು ನಾವು ನೋಡ್ತೀವಿ. ಮೊದಲು ಕೋವಿಡ್ ಕಾಣಿಸಿಕೊಂಡ ಕಲಬುರಗಿ ಜಿಲ್ಲೆಯಲ್ಲಿ ಸಾವಿನ ಸಂಖ್ಯೆ ನಿಯಂತ್ರಣದಲ್ಲಿದೆ. ಆದರೆ ಧಾರವಾಡ ಜಿಲ್ಲೆಯಲ್ಲಿ ಕೋವಿಡ್ಗೆ ಬಲಿಯಾಗುತ್ತಿರುವವರ ಸಂಖ್ಯೆ ಹೆಚ್ಚಾಗಿದ್ದು, ಉತ್ತರ ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿ 129 ಜನರು ಬಿಟ್ಟರೆ ಮತ್ಯಾವ ಜಿಲ್ಲೆಯಲ್ಲೂ ಸಾವಿನ ಸಂಖ್ಯೆ 100ರ ಗಡಿ ದಾಟಿಲ್ಲ. ಆದರೆ ಅತಿ ಹೆಚ್ಚು ಜನರು ಇಲ್ಲಿಯವರೆಗೆ ಬಲಿಯಾಗಿದ್ದು ಮಾತ್ರ ಧಾರವಾಡ ಜಿಲ್ಲೆಯಲ್ಲೇ. ಬರೋಬ್ಬರಿ 193 ಜನರು ಬಲಿಯಾಗಿದ್ದು, ಒಂದೆರಡು ದಿನಗಳಲ್ಲಿ 200ರ ಗಡಿ ದಾಟುವ ಸಂಭವವಿದೆ. ಇನ್ನು ತೀವ್ರ ಉಸಿರಾಟ ಹಾಗೂ ಕ್ರಿಟಿಕಲ್ ಕಂಡೀಷನ್ನಲ್ಲಿರೋ ರೋಗಿಗಳು ಸಾವನ್ನಪ್ಪುತ್ತಿದ್ದಾರೆ. ಆಸ್ಪತ್ರೆಯಲ್ಲಿ ವೆಂಟಿಲೇಟ್ ಸಮಸ್ಯೆ ಎದುರಾಗುತ್ತಿದ್ದು, ಇದರಿಂದಲೇ ಜನ ಉಸಿರು ಚೆಲ್ಲುತ್ತಿದ್ದಾರೆ ಎನ್ನುವ ಆರೋಪ ಕೇಳಿಬರುತ್ತಿದೆ. ಆದರೆ ಜಿಲ್ಲಾಡಳಿತ ಮಾತ್ರ ಅದನ್ನು ಅಲ್ಲಗಳೆಯುತ್ತಲೇ ಇದೆ. ಇನ್ನು ಸರ್ಕಾರ ಕೊರೋನಾ ವಿಷಯದಲ್ಲಿ ನಿರ್ಲಕ್ಷ್ಯ ತೋರಿದೆ ಈ ರೀತಿ ಆಗಲು ಕಾರಣ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೈಸೂರು ಬಿಟ್ಟರೆ ಹುಬ್ಬಳ್ಳಿಯಾಗ ಸಿಕ್ಕಾಪಟ್ಟೆ ಕೊರೋನಾ ಪಾಸಿಟಿವ್ ಕೇಸಸ್ ಬರ್ತಾಯಿದೆ. ದಿನ ಹೆಚ್ಚು ಕಮ್ಮಿ 200 ಪೇಷೆಂಟ್ಸ್ ಪಾಸಿಟಿವ್ ಟೆಸ್ಟ್ ಆಗ್ತಾಯಿದ್ದಾರೆ. ಈಗ ತಾವು ಹೋಗಿ KMC ಯಾರೋ ಒಬ್ಬರು ಪೇಷೆಂಟ್ ಟ್ರೀಟ್ಮೆಂಟ್ಗೋಸ್ಕರ ಅಡ್ಮಿಟ್ ಆಗಿರ್ತಾರಲ್ಲ, ಅವ್ರ ಅಕ್ಕಪಕ್ಕದವರೆಲ್ಲ ದಿವಸ ತೀರ್ಕೊಳ್ಳೋಕತ್ಕೊಳ್ಳೆ ಈಗ ನೋಡಿರಿ ದಿನ 7-8 ಜನ ತೀರ್ಕೊತಾ ಇದ್ದಾರೆ. ಅವ್ರಿಗೊಂಥರ ಆತಂಕ ಸೃಷ್ಟಿ ಆಗ್ತಾಯಿದೆ. ಆ ಆತಂಕ ಸೃಷ್ಟಿಯಿಂದ ಎಷ್ಟೋ ಜನ ಹೆದರ್ತಾ ಇದ್ದಾರೆ. ಆಮೇಲೆ ಒಂದಿಷ್ಟು ದಿವ್ಸ KMC ಮುಂದೆ ಇಲ್ಲೇ ನಾವು ಟೆಸ್ಟಿಂಗ್ ಮಾಡೋಂಗಿಲ್ಲ ಅಂತೇಳಿ ಬೋರ್ಡ್ ಹಚ್ಕೋತಾರೆ. ಒಂದಿಷ್ಟು ದಿವ್ಸ KMC ಮುಂದೆ ನಮ್ಮಲ್ಲೇ ಲ್ಯಾಬ್ ಇಲ್ಲ, ನಮ್ಮಲ್ಲೇ ICU ಇಲ್ಲ, ನಮ್ಮಲ್ಲಿ ವೆಂಟಿಲೇಟರ್ ಇಲ್ಲ ಅಂತ ಬೋರ್ಡ್ ಹಚ್ಕೋತಾರೆ. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇಬ್ಬರದ್ದು ಪಾತ್ರ ಕೋವಿಡ್ ನಿಯಂತ್ರಣ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವೈಫಲ್ಯ ಆಗ್ಬಿಟ್ಟಿದೆ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರ 20 ಲಕ್ಷ ಕೋಟಿ ರೂಪಾಯಿನ ಒಂದು ಪ್ಯಾಕೇಜ್ನ ಬಿಡುಗಡೆ ಮಾಡ್ತಿದೆ. ಅದನ್ನಂತೂ ಫುಲ್ಫಿಲ್ ಮಾಡೋಕ್ಕೆ ಇವರು ಸಂಪೂರ್ಣ ವಿಫಲ ಆಗ್ಬಿಟ್ಟಾರೆ ಇವತ್ತು. ಆದರೆ ದೇಶಕ್ಕೆ 20 ಲಕ್ಷ ಪಾಸಿಟಿವ್ ಕೊರೋನಾ ಪೇಷಂಟ್ಸ್ನ ಕೊಡುಗೆ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅಂತ ಹೇಳ್ತಾರೆ. ಸದ್ಯ ಜಿಲ್ಲೆಯಲ್ಲಿ ಸಾವಿನ ಸಂಖ್ಯೆ ಹೆಚ್ಚುತ್ತಿರುವುದರಿಂದ ದಿನದಿಂದ ದಿನಕ್ಕೆ ಭಯ ಹುಟ್ಟಿಸುತ್ತಿದೆ. ಇಂದು 8 ಜನ, ನಾಳೆ ಮತ್ತೆಷ್ಟು ಜನರು ಕೋವಿಡ್ಗೆ ಬಲಿಯಾಗುತ್ತಾರೋ ಎನ್ನುವ ಆತಂಕ ಎಲ್ಲರಲ್ಲಿಯೂ ಶುರುವಾಗಿದ್ದು, ಗುಣಮಟ್ಟದ ಚಿಕಿತ್ಸೆ ನೀಡಿ ಕೋವಿಡ್ಗೆ ಬಲಿಯಾಗುತ್ತಿರುವುದಕ್ಕೆ ಬ್ರೇಕ್ ಹಾಕಲು ಜಿಲ್ಲಾಡಳಿತ ಮುಂದಾಗಬೇಕಿದೆ. ಬಿಗ್ ಟಿವಿ ನ್ಯೂಸ್, ಧಾರವಾಡ.